ಇಂದು ನಮ್ಮನ್ನೆಲ್ಲಾಗಲಿದ ಚಿರಂಜೀವಿ ಸರ್ಜಾರವರ ಹುಟ್ಟಿದ ಹಬ್ಬ ಇನ್ನು ಚಿರಂಜೀವಿ ಸರ್ಜಾರ್ ಅವರ ಹುಟ್ಟಿದ ಹಬ್ಬದ ದಿನವೇ ಮೇಘನ ರಾಜರವರಿಗೆ ಡೆಲಿವರಿ ಆಗುತ್ತೆ ಮರಿ ಚಿರುವಿನ ಆಗಮನವಾಗುತ್ತೆ ಅಂತ ಎಲ್ಲ ಕಡೆ ಹೇಳಲಾಗಿತ್ತು ಆದರೆ ಇದೀಗ ಅದು ಸಾಧ್ಯವಾಗುತ್ತಿಲ್ಲ ಹೌದು ರಾಜರವರು ಇಂದು ಆಸ್ಪತ್ರೆಗೆ ಅಡ್ಮಿಟ್ ಆಗುತ್ತಿಲ್ಲ ಅಲ್ಲಿಗೆ ಚಿರಂಜೀವಿ ಸರ್ಜಾರ್ ಅವರ ಸಮಾಧಿ ಬಳಿ ಹೋಗಿ ಚಿರು ಸರ್ಜಾರವರಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆದು ಬಂದಿದ್ದಾರೆ ಮೇಘನರಾಜ್ರವರು ಚಿರು ಸಮಾಧಿಗೆ ಪೂಜೆ ಮಾಡುವ ವೇಳೆ ಒಂದು ದೊಡ್ಡ ಮಹಾ ಪವಾಡವೇ ನಡೆದಿದೆ ಇದು ಪವಾಡ ನಿಜಕ್ಕೂ ಅಲ್ಲಿ ಏನಾಯಿತು ಎಂದು ನೋಡೋಣ ಬನ್ನಿ ನೋಡುವ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಕೂಡ ಮೇಘನರಾಜ್ ಹಾಗೂ ಚಿರಂಜೀವಿ ಸರ್ಜಾರವರ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋನ ತಪ್ಪದೇ ಲೈಕ್ ಮಾಡಿ ಇದೆಯ ಸರ್ಜಾ ಕುಟುಂಬ ಮತ್ತು ರವರ ಕುಟುಂಬ ತುಂಬಾ ಖುಷಿಯಾಗಿದ್ದಾರೆ ಒಂದು ಕಡೆ ಚಿರಂಜೀವಿ ಸರ್ಜಾರವರ ಹುಟ್ಟಿದ ಹಬ್ಬವಾದರೆ ಮತ್ತೊಂದು ಕಡೆ ಚಿರುವಿನ ಪ್ರತಿರೂಪ ಮನೆಗೆ ಸಮೀಪಿಸುವ ಕಾಲ ಬರುತ್ತಿದೆ ಇಷ್ಟು ವರ್ಷ ಚಿರಂಜೀವಿ ಸರ್ಜಾರ್ ಅವರ ಜೊತೆಗಿರುತ್ತಿದ್ದರು ತುಂಬಾ ಅದ್ದೂರಿಯಾಗಿ ಚಿರಂಜೀವಿ ಸರ್ಜಾರ್ ಅವರ ಹುಟ್ಟುಹಬ್ಬ ಆಗುತ್ತಿತ್ತು ಈ ಬಾರಿ ಚಿರು ಸರ್ಜಾರ್ ಅವರು ನಮ್ಮ ಜೊತೆಗಿಲ್ಲ ಚಿರು ಸರ್ಜಾರ್ ಅವರ ಆಗಮನವಾಗುತ್ತಿದೆ ಎಂದು ಖುಷಿಯಾಗಿದ್ದರೂ ಕೂಡ ಮತ್ತೊಂದು ಕಡೆ ಚಿರು ಅವರು ಇಲ್ಲ ಎಂಬ ನೋವು ಇಡೀ ಕುಟುಂಬವನ್ನು ಕಾಡುತ್ತಿರುವುದಂತೂ ಸುಳ್ಳಲ್ಲ ಅದೇ ಸಮಯದಲ್ಲಿ ಮಗುವಿನ ಬಗ್ಗೆ ಮಾತನಾಡಿರುವ ರವರು ಚಿರು ಯಾವಾಗ ಪ್ಲಾನ್ ಮಾಡಿದರೋ ಅವಾಗ ಬರಲಿ ಪೂಜೆ ಸಲ್ಲಿಸುವುದಕ್ಕೆ ಹೋಗುತ್ತಿದ್ದು ಇರು ನನ್ನ ಮಗುವಾಗಿ ಯಾವಾಗ ಬರಬೇಕೆನ್ನುವುದು ಅವರಿಷ್ಟ ಬೇಕಾದರೂ ಬರಬಹುದು ಇಲ್ಲ ನಾಳೆ ಬೇಕಾದರೂ ಬರಬಹುದು ಅಂತ ಹೇಳಿದ್ದಾರೆ ಚಿರು ಅವರ ಸಮಾಧಿಗೆ ಪೂಜೆ ಮಾಡುವಾಗ ಚಿರು ಅವರ ಆಶೀರ್ವಾದದಂತೆ ಸಮಾಧಿ ಮೇಲೆ ಇಟ್ಟಿದ್ದ ಹೂವು ಒಳಗಡೆಯಿಂದ ಕೆಳಗೆ ಬಿದ್ದಿದೆ ಇದನ್ನು ಕಂಡು ಇಡೀ ಕುಟುಂಬವೇ ಖುಷಿಯಾಗಿದ್ದು ಆ ದೇವರ ಮೂಲಕ ತಾಯಿ ಮತ್ತು ಮಗುವಿಗೆ ಚಿರಂಜೀವಿ ಅವರೇ ಆಶೀರ್ವಾದ ಮಾಡಿದ್ದಾರೆ ಎಂದು ಖುಷಿಯಾಗಿದ್ದಾರೆ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಧನ್ಯವಾದಗಳು